ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನ ಅಪಮಾನವೂ ನಿಮ್ಮದಯ್ಯ. ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಮಹಾತ್ಮ ಗಾಂಧೀಜಿಯವರನ್ನ ಭಾರತೀಯರಾದ ನಾವುಗಳು ಅವಮಾನ ಮಾಡಿದಷ್ಟು, ಲೇವಡಿ ಮಾಡಿದಷ್ಟು, ಕುಚೇಷ್ಟೆಗೆ ಗುರಿಪಡಿಸಿದಷ್ಟು ಬೇರೆ ಯಾವ ರಾಷ್ಟ್ರಗಳು ಮಹಾತ್ಮ ಗಾಂಧಿಯವರನ್ನ ಇಷ್ಟೊಂದು ಬಗ್ಗಡವಾಗಿ ನೋಡಿಲ್ಲ ಅಂತ ಹೇಳಿದರೆ ಅತಿಶಯೋಕ್ತಿಯ ಮಾತು ಆಗಲಾರದು. ಏಕೆಂದರೆ ಉದಾತ್ತ ವ್ಯಕ್ತಿಯ ವ್ಯಕ್ತಿತ್ವ ಉದಾತ್ತವಾದ ಆಲೋಚನೆಗಳಿದ್ದವರಿಗೆ ಮಾತ್ರ ಗೋಚರ ಆಗ್ತದೆ, ಇನ್ನೊಬ್ಬರಿಗೆ ಗೋಚರ ಆಗೋದಿಲ್ಲ ಎನ್ನುವ ಮಾತಿದೆ. ಆ ಮಾತಿಗೆ ನಮ್ಮ ಭಾರತ ಇತ್ತೀಚೆಗೆ ಸಾಕ್ಷಿ ಆಗ್ತಾ ಇದೆ. ನೋಡಿ, ನಮ್ಮ ಉದಾತ್ತವಲ್ಲದ ಕೊಟ್ಟಿ ಬದುಕನ್ನು ಎದುರಿಗಿಟ್ಟುಕೊಂಡು ಅಥವಾ ನಮ್ಮ ಮೂಗಿನ ನೇರಕ್ಕೆ ಮಹಾತ್ಮ ಗಾಂಧೀಜಿಯವರನ್ನ ಗಮನಿಸ್ತಾ ಹೋದಾಗ ಸಹಜವಾಗಿ ಮಹಾತ್ಮ ಗಾಂಧೀಜಿಯವರು ಕೂಡ ಕೊಟ್ಟಿಯಾಗಿ ಕಾಣಿಸಿಕೊಳ್ಳೋಕ್ಕೆ ಶುರುವಾಗ್ತಾರೆ. ಯಾರು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಹೆಂಡತಿ, ಮಕ್ಕಳು, ಸಂಸಾರ, ಬಂಧುಗಳು, ಬಾಂಧವರು ಯಾವುದನ್ನು ಹಚ್ಚಿಕೊಳ್ಳದೆ ಹೆಚ್ಚಿಗೆ ಹೆಚ್ಚಿಕೊಂಡದವರು ಚಳುವಳಿಯನ್ನು, ಸತ್ಯಾಗ್ರಹವನ್ನು, ಇವುಗಳ ಮೂಲಕ ಭಾರತ ಯಾವತ್ತು ಸ್ವಾತಂತ್ರ್ಯ ಆದಿತ್ತು ಅಂತ ಕನಸು ಕಾಣುತ್ತಿದ್ದಂಥ ವ್ಯಕ್ತಿಯನ್ನು ಇಂದು ಲೇವಡಿಗೆ ಗುರಿಪಡಿಸೋದಿದೆಯಲ್ಲ, ಇದು ನಿಜಕ್ಕೂ ಆತಂಕದ ಸಂಗತಿಯಾಗಿದೆ. ಸತ್ಯ, ಅಹಿಂಸೆ, ಸತ್ಯಾಗ್ರಹ ಎಂಬ ಪದಗಳನ್ನು ತನ್ನ ಜೀವಿತದ ಕೊನೆಯವರೆಗೂ ಕೂಡ ಪಠಿಸಿದಂಥ, ಅದರಂತೆ ನಡೆದಂಥ ಯಾರಾದರೂ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಇದ್ದರೆ ಅದು ಮಹಾತ್ಮ ಗಾಂಧೀಜಿಯವರು ಮಾತ್ರ. ಬೇರೆಲ್ಲ ದೇಶಗಳಿಗೆ ಮಹಾತ್ಮ ಗಾಂಧಿ ಆದರ್ಶ ಪುರುಷನಾಗಿ ಕಾಣ್ತಾ ಇದ್ದರೆ, ನಮ್ಮ ದೇಶದ ಜನಗಳಿಗೆ ಆತ ಒಂದು ಲೇವಡಿಗೆ ಗುರಿಯಾಗ್ತಿರೋದು ಅತ್ಯಂತ ದುರಂತದ ಸಂಗತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಕೆಲವರು ಆತನ ಸಮಾಧಿ ಮೇಲೆ ಹೋಗಿ ಬೂಟುಗಾಲಿನಿಂದ ತುಳಿದು ಬಂದರು. ಆಮೇಲೆ ಈಗಲೂ ಕೂಡ ಅಪಾರ್ಥಗೊಳಿಸುವ ಮಂದಿ ಕಡಿಮೆ ಆಗಿರಂತ ನನಗೇನು ಅನಿಸ್ತಾ ಇಲ್ಲ. ಆತ ಬದುಕಿದ್ದಾಗ ಕೂಡ ಆತ ಹಿಂದೂವಾದಿ ಅಂತ ಕೆಲವರು ಹೀಗೇಳಿದರೆ, ಇನ್ನು ಕೆಲವರು ಮುಸಲ್ಮಾನರ ಪರವಾಗಿ ಅಂತ ಇನ್ನು ಕೆಲವರು ಅವ್ರನ್ನ ಅಲ್ಲಗಳೆಯುವ ಮೂಲಕ, ಅವರ ವ್ಯಕ್ತಿತ್ವವನ್ನು ತಿರುಚುವ ಮೂಲಕ, ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣಕ್ಕಾಗಿ ಮಹಾತ್ಮ ಗಾಂಧೀಜಿಯವ್ರನ್ನ ಹೇಳಿಸಿದ್ದಿದೆ. ನೋಡಿ, ಕೆಲವರು ಹೇಳ್ತಾರೆ ಅವರಿಗೆ ಹರಿಜನ ಅಂತ ಕರೆದು ಅವಮಾನ ಮಾಡಿದಂತ. ಹರಿಯಜನ ಅಂದರೆ, ಹರಿ ಅಂದರೆ ಶಿವ, ಶಿವನ ಮಕ್ಕಳು ಅವರು, ವಿಷ್ಣು, ಹರ ಅಂದರೆ ಶಿವ, ಹರಿ ಅಂದರೆ ವಿಷ್ಣು, ಅವರ ಮಕ್ಕಳು ಅಂತನ್ನೋ ಕಾರಣಕ್ಕಾಗಿ ಅವ್ರನ್ನ ಕರೆದ್ರೆ ಹೊರತಾಗಿ ಯಾವತ್ತೂ ಕೂಡ ಅವ್ರನ್ನ ಅವಮಾನಿತರಾಗಿ ಮಾಡಬೇಕಂತಕ್ಕಂಥ ಆಲೋಚನೆಗಳು ಮಹಾತ್ಮ ಗಾಂಧೀಜಿಯವರಿಗೆ ಇರಲಿಲ್ಲ. ಒಂದು ಸಂಗತಿಯಲ್ಲಿ ನಾವು ಗಮನಿಸಬೇಕಾಗ್ತದೆ, ತನ್ನ ಅಂದರೆ ಜನಸಾಮಾನ್ಯರೆಲ್ಲ ಕೂಡಿ ಕಟ್ಟಿದಂಥ ಕಾಂಗ್ರೆಸ್ ಪಕ್ಷದಲ್ಲಿ ಸೇರಬೇಕಾದ್ರೆ ಕನಿಷ್ಠ ಪಕ್ಷ ಇಂತಿಷ್ಟು ದಿನ ದಲಿತರ ಕೇರಿಯಲ್ಲಿ ಹೋಗಿ ಅವರ ಕಕ್ಕಸ್ಸನ್ನು ಬೆಳೀಬೇಕಂತ ಒಂದು ನಿರ್ದಿಷ್ಟ ಆಲೋಚನೆಯನ್ನು, ಒಂದು ಕಟ್ಟಪ್ಪಣೆಯನ್ನು ಮಾಡಿಟ್ಟ ಅಂತ ಮಹಾತ್ಮ ಗಾಂಧೀಜಿ ಹೀಗೆ ತಳ ಸಮೂಹದ ಜನಗಳ ವಿರೋಧಿ ಆಗಲಿಕ್ಕೆ ಸಾಧ್ಯ? ಆಮೇಲೆ ತನ್ನ ಹೆಂಡತಿ ಕಸ್ತೂರಿಬಾಯಿ ಅವರು ದಕ್ಷಿಣ ಆಫ್ರಿಕಾಗೆ ಕರ್ಕೊಂಡು ಹೋದಾಗ ಅಲ್ಲಿ ವ್ಯಕ್ತಿಯೊಬ್ಬನ ಕಕ್ಕಸನ್ನು, ದಲಿತನಾದಂಥ ವ್ಯಕ್ತಿಯ ಕಕ್ಕಸನ್ನು ತೊಳೆಯೋದಿಲ್ಲ ಎನ್ನುವ ಕಾರಣಕ್ಕಾಗಿ ಆಕೆಯನ್ನು ಆಕೆಗೆ ಗುರುತು ಪರಿಚಯವಿಲ್ಲದ, ಭಾಷೆ ಪರಿಚಯವಿಲ್ಲದ, ಸಂಸ್ಕೃತಿ ಪರಿಚಯವಿಲ್ಲದಂಥ, ಒಬ್ಬರೂ ಕೂಡ ಪರಿಚಯ ಇಲ್ಲದಂಥ ಆ ದೇಶದಲ್ಲಿ ಕಸ್ತೂರಿಬಾಯಿಯನ್ನು ಹೊರಗಡೆ ಅಟ್ತಾರೆ. ಹಾಗಾದರೆ ಇದು ನಾಟಕನ? ನಾವು ಆಲೋಚನೆ ಮಾಡಬೇಕು. ಮಹಾತ್ಮ ಗಾಂಧೀಜಿಯವರ ಹೊರ ಮತ್ತು ಒಳ ಬದುಕು ಹೇಗಿತ್ತಂದರೆ, ಅದೊಂದು ಸ್ಫಟಿಕದ ಶಲಾಕೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನಡಿಯೊಳಗಾಗಿ ಇನ್ನೊಂದು ಕಡೆ ಹೇಳ್ತಾರೋ ಶರಣರು, ಹಾಗೆ ಅವರ ಬದುಕಿರಲಿಲ್ಲ. ನನಗೆ ಮುಂದಿನ ಜನ್ಮಗಳಲ್ಲಿ ಜನ್ಮ ಅನ್ನೋದೊಂದಿದ್ದರೆ ನಾನು ದಲಿತನಾಗಿ ಹುಟ್ಟಲಿಕ್ಕೆ ಬಯಸ್ತೀನಿ ಅಂತಕ್ಕಂಥ ವ್ಯಕ್ತಿ ತಳ ಸಮೂಹದ ಬಗ್ಗೆ ಕೆಟ್ಟ ಭಾವನೆಗಳು ಇರಲಿಕ್ಕೆ ಹೇಗೆ ಸಾಧ್ಯ? ಆತ ಎಷ್ಟು ಪಾರದರ್ಶಕವಾಗಿದ್ದಾನೆಂದರೆ, ತನಗೆ ಬಿದ್ದ ಕನಸುಗಳು ಕೂಡ, ತನಗೆ ಬಿದ್ದಂಥ ಕೆಟ್ಟ ಕನಸುಗಳ ಬಗ್ಗೆ ಕೂಡ ಆ ಮಹಾತ್ಮ ತನ್ನ ಆತ್ಮ ನಿವೇದನೆಯಲ್ಲಿ ಬರೀತಾನಂದರೆ ಆತ ಕೊಟ್ಟಿಯಾಗಲಿಕ್ಕೆ ಹೇಗೆ ಸಾಧ್ಯ? ತಮ್ಮ ತಂದೆಯ ಕೊನೆಯ ದಿನದ ಸಂದರ್ಭದಲ್ಲಿ ತಾನು ಮಲಗಿರುವ ಕಸ್ತೂರಿಬಾಯಿಯನ್ನು ಎಬ್ಬಿಸಿ ಅವಳ ಜೊತೆ
ಕೂಡಿದಂಥ ಸಂಗತಿಯನ್ನು ಬರೀತಾನಂದರೆ ಮಹಾತ್ಮ ಗಾಂಧೀಜಿಯವರು ಕೊಟ್ಟಿಯಾಗಲಿಕ್ಕೆ ಹೇಗೆ ಸಾಧ್ಯ? ಸ್ವಲ್ಪ ನಾವು ಅವಲೋಕನೆ ಮಾಡಬೇಕಲ್ಲ, ಆಲೋಚನೆ ಮಾಡಬೇಕಲ್ಲ. ನಮ್ಮ ಮೂಗಿನ ನೇರಕ್ಕೆ ಮಹಾತ್ಮ ಗಾಂಧೀಜಿಯವರನ್ನು ನೋಡೋದು ತಪ್ಪಲ್ವಾ? ಒಂದು ಸಂದರ್ಭ ಬರುತ್ತೆ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ತರುವಾಯ ಈ ದೇಶಕ್ಕೆ ಸಂವಿಧಾನವನ್ನು ಬರೆಯೋರು ಯಾರು ಅಂತಕ್ಕಂಥ ಹುಡುಕಾಟದಲ್ಲಿದ್ದಾಗ ಇಲ್ಲಿಯ ಅನೇಕ ನಾಯಕರು ಮುಖಂಡರುಗಳು ವಿದೇಶಕ್ಕೆ ಹೋಗಿ ಹುಡುಕಾಡ್ತಿರ್ತಾರೆ. ಆವಾಗ ತಿರುಗಿ ವಾಪಸ್ ಬರ್ತಾರೆ, ಅವರು ವಾಪಸ್ ಬಂದಾಗ ಮಹಾತ್ಮ ಗಾಂಧೀಜಿಯವರು ಒಂದು ಹೇಳ್ತಾರೆ, ಏನು ಹೇಳ್ತಾರೆ ಅಂದರೆ ನಮ್ಮ ದೇಶದಲ್ಲಿ ಎಲ್ಲವನ್ನೂ ಓದಿಕೊಂಡಿರ್ತಕ್ಕಂಥ ಸಂವಿಧಾನದ ಬಗ್ಗೆ ಸರಿಯಾದ ತಿಳುವಳಿಕೆ ಇರತಕ್ಕಂಥ ಒಬ್ಬ ವ್ಯಕ್ತಿ ಇದ್ದಾನೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರೇ ಸಮರ್ಥವಾಗಿ ಅದನ್ನು ಬರೀತಾರೆ. ಅವರಿದ್ದಾಗಿ ಕೂಡ ನೀವೇ ಅಂಗೈಯಾಗ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಹಾಕಿ ಹುಡುಕಾಟ ಮಾಡಲಿಕ್ಕೆ ಹೋಗಿರಿ ಅನ್ನುವ ಭಾಷೆ ಅನ್ನುವ ರೀತಿಯಲ್ಲಿ ಅವ್ರಿಗೆ ಹೇಳ್ತಾರಂದರೆ ಅಂಬೇಡ್ಕರ್ ಅವ್ರ ಬಗ್ಗೆ ಅವರಿಗೆ ತಪ್ಪು ಕಲ್ಪನೆ ಇರಲಿಕ್ಕೆ ಹೇಗೆ ಸಾಧ್ಯ? ನೋಡಿ, ನಾವು ವಿಚಾರಗಳ ವೈರುಧ್ಯಗಳಿದ್ದು ಮಾತ್ರಕ್ಕೆ ವ್ಯಕ್ತಿಯಿಂದ ಪರಸ್ಪರ ದ್ವೇಷಿಗಳು ಅಂತ ನಾವು ತಿಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಪುನಃ ಒಪ್ಪಂದವನ್ನು ಅನೇಕ ಕಡೆ ಪ್ರಸ್ತಾಪ ಮಾಡಿ ಅದಕ್ಕೆ ಗಾಂಧಿಯವರ ಸಹಮತ ಕೊಟ್ಟಿದ್ದರೆ ಇವತ್ತು ತಳವರ್ಗದ ಸಮೂಹದ ಜನಗಳ ಮಾತೇ ಬೇರೆ ಇತ್ತು ಅಂತಕ್ಕಂಥ ಮಾತು ಸರಿ, ಅದರಾಗ ಎರಡು ಮಾತುಗಳಿಲ್ಲ. ಆದರೆ ಆ ಒಂದು ಕಾರಣಕ್ಕಾಗಿ ಗಾಂಧಿಯನ್ನು ಹೀಯಾಳಿಸ್ತಾ ಇರೋದು ನಿಜಕ್ಕೂ ನನಗೆ ಅಕ್ಷಮ್ಯ ಅಪರಾಧ ಅಂತ ನನಗೆ ಅನ್ನಿಸ್ತದೆ. ಒಂದು ಗಾಂಧೀಜಿಯವರಿಗೆ ಮತ್ತು ಬಿ ಆರ್ ಅಂಬೇಡ್ಕರ್ ಅವರಿಗೆ ಇರತಕ್ಕಂಥ ವ್ಯತ್ಯಾಸ ಇಷ್ಟೇ, ಗಾಂಧೀಜಿಯವರು ಅನುಭವಿಸಿದ ನೋವಲ್ಲ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅನುಭವಿಸಿದ ನೋವು. ನೊಂದವರ ನೋವ ನೋಯದವರೆತ್ತ ಬಲ್ಲರು ಅಂತ ಅನ್ನುವ ಹಾಗೆ ಬಿ ಆರ್ ಅಂಬೇಡ್ಕರ್ ಅವರು ಅನುಭವಿಸಿದ ಕ್ಷಣ ಕ್ಷಣಕ್ಕೂ ಅನುಭವಿಸಿದಂಥ ಯಾತನೆ, ಅವಮಾನಗಳು, ನೋವುಗಳು ಮಹಾತ್ಮ ಗಾಂಧೀಜಿಯವರಿಗೆ ಇರಲಿಲ್ಲ. ಆದರೆ ಆ ನೋವನ್ನು, ಆ ಅವಮಾನವನ್ನು ಗ್ರಹಿಸುವ ಶಕ್ತಿ ಮಹಾತ್ಮ ಗಾಂಧೀಜಿಯವರಿಗೆ ಇರಲಿಲ್ಲ ಅಂತ ಅನ್ನೋದನ್ನು ನಾನು ಒಪ್ಪಲಿಕ್ಕೆ ಆಗೋದಿಲ್ಲ. ಹೀಗೆ ಸ್ಪಷ್ಟವಾಗಿ ಎಲ್ಲವನ್ನು ಎಳೆಯಾಗಿ ಬಿಚ್ಚಿ ನೋಡ್ತಕ್ಕಂಥ ಪ್ರವೃತ್ತಿಯ ನೋಡಿ, ಈ ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ಎಲ್ಲ ಹೋರಾಟಗಳನ್ನು ಮಾಡಿದಂಥ ಬ್ರಿಟಿಷರ ಎಲ್ಲ ದಮನಕಾರ ನೀತಿಗಳನ್ನು ತನ್ನ ಸತ್ಯಾಗ್ರಹದ ಮೂಲಕ ಬಗ್ಗುಬಡಿದಂಥ ಮಹಾತ್ಮ ಗಾಂಧೀಜಿ ಕೇವಲ ಯಾವ ಅಧಿಕಾರಗಳನ್ನು ಕೂಡ ಆತ ಬಯಸಲಿಲ್ಲ, ಯಾವ ಅಧಿಕಾರವನ್ನು ಕೂಡ ಅನುಭವಿಸಲಿಲ್ಲ. ಅಧಿಕಾರ ಅನುಭವಿಸುವ ಸಂದರ್ಭದಲ್ಲಿ ಎಲ್ಲರೂ ಅಧಿಕಾರಕ್ಕಾಗಿ ಕಚ್ಚಾಡ್ತಾ ಇದ್ದರೆ ಆ ಸಂದರ್ಭದಲ್ಲಿ ಕಲ್ಕತ್ತಾದ ನೌಕಾಲಿಯಲ್ಲಿ ದೊಡ್ಡ ಗಲಭೆ ಮತ್ತು ಆವಾಗ ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಘನಘೋರವಾದಂಥ ಕೋಮು ದ್ವೇಷ ಹಬ್ಬಿದ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಅವರಿಬ್ಬರ ದ್ವೇಷವನ್ನು ಶಮನ ಮಾಡಲಿಕ್ಕೆ ಅಲ್ಲಿ ಸತ್ಯಾಗ್ರಹ ಹೂಡ್ತಾರೆ. ಒಂದು ಕಡೆ ಜಿನ್ನಾ, ಮತ್ತೊಂದು ಕಡೆ ನೆಹರು ಅವರು ಅಧಿಕಾರಕ್ಕಾಗಿ ಕಚ್ಚಾಟ ಮಾಡ್ತಿದ್ದರೆ ಮಹಾತ್ಮ ಗಾಂಧಿಯವರು ಉಪಸತ್ಯಾಗ್ರಹನ ಅಲ್ಲಿ ಕೈಗೊಡ್ತಾರೆ. ಹಾಗಾದರೆ ಮಹಾತ್ಮ ಗಾಂಧೀಜಿಯವರು ಅಧಿಕಾರಕ್ಕಾಗಿ ಇದೆಲ್ಲ ಮಾಡಿದರೆ, ಹೆಸರಿಗಾಗಿ ಮಾಡಿದರೆ ಇವೆಲ್ಲವನ್ನು, ತನ್ನ ಬದುಕನ್ನು ಒತ್ತಿಟ್ಟು ಯಾವುದಾದ್ರೂ ವ್ಯಕ್ತಿಯ ಸುಖ ಸಂಕಟ ಜೀವನ ಎಲ್ಲವನ್ನು ಕಡೆಗಣಿಸಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವ್ಯಕ್ತಿಯನ್ನು ಇಷ್ಟೊಂದು ರೀತಿಯೊಳಗೆ ತೇಜೋವಧೆ ಮಾಡೋದು, ಅವಮಾನ ಮಾಡೋದು, ಇದು ನಮ್ಗೆ ಯಾರಿಗೆ ಕೊಟ್ಟಂಥ ಹಕ್ಕು? ಕೊನೆ ಸಂದರ್ಭಗಳಲ್ಲಿ ಈ ಕಾಂಗ್ರೆಸ್ ನಾಯಕರು ಮಾಡ್ತಕ್ಕಂಥ ಆಟವನ್ನು ನೋಡಿರ್ತಂಥ ಮಹಾತ್ಮ ಗಾಂಧೀಜಿಯವರಿಗೆ ಅದನ್ನು ಕಾಂಗ್ರೆಸ್ ಪಕ್ಷ ಸ್ವಾತಂತ್ರ್ಯದ ನಂತರ ಇದನ್ನು ವಿಸರ್ಜಿಸಬೇಕು ಅಂತ ಕೂಡ ಒಂದು ಮಾತನ್ನು ಹೇಳ್ತಾರೆ. ಬಹುಶಃ ಮಹಾತ್ಮ ಗಾಂಧಿಯವರು ಸ್ವಾತಂತ್ರ್ಯದ ನಂತರ ಬದುಕಿದ್ರೆ, ಗೋಡ್ಸೆಯವರ ಗುಂಡಿಗೆ ಬಲಿಯಾಗದೆ ಹೋಗಿದ್ದರೆ, ಅವರು ಸ್ವಾತಂತ್ರ್ಯದ ತರುವಾಯ ಕಾಂಗ್ರೆಸ್ ಪಕ್ಷವನ್ನು ವಿಸರ್ಜಿಸಿ ಹೋಗ್ತಿದ್ರು ಅಂತ ನನಗನ್ನಿಸ್ತದೆ. ಆರಂಭದಲ್ಲಿ ಅವರು ಸತ್ಯಾಗ್ರಹಗಳ ಮೂಲಕ, ಧರಣಿಗಳ ಮೂಲಕ, ಉಪವಾಸವನ್ನು ಕೈಗೊಳ್ಳುವ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದರೆ, ಕೊನೆಗೆ ಈ ಕಾಂಗ್ರೆಸ್ ಆಡಳಿತವನ್ನು ನೋಡಿದರೆ ಸ್ವಾತಂತ್ರ್ಯ ನಂತರ ಭಾರತವನ್ನು ಅವರು ನೋಡಿದರೆ, ಖಂಡಿತವಾಗಿ ಅವರು ಬಿಳಿ ಮುಖದ ಬ್ರಿಟಿಷರ ವಿರುದ್ಧ ಹೀಗೆ ಹೋರಾಟ ಮಾಡಿದರು, ಹಾಗೇ ಕರಿಮುಖದ ಬ್ರಿಟಿಷರ ವಿರುದ್ಧವೂ ಕೂಡ ಅವ್ರನ್ನ ಗ್ಯಾರಂಟಿಯಾಗಿ ಹೋರಾಟ ಮಾಡ್ತಿದ್ರು ಅಂತ ನನಗನ್ನಿಸ್ತದೆ. ಗಾಂಧೀಜಿಯವರು ಭಾಳ ಜನ ಹೇಳ್ತಾರಿಲ್ಲ, ನಮ್ಮ ದೇಶ ಇಬ್ಬಾಗ ಆಗಲಿಕ್ಕೆ ಮೂಲ ಕಾರಣೀಕರ್ತನೇ ಮಹಾತ್ಮ ಗಾಂಧೀಜಿಯವರಂತ. ಹಾಗಿದ್ದರೆ ಅವರು ಹೇಳಿದ್ದರು, ಒಂದು ಕಡೆ ಹೇಳಿದ್ದಾರೆ, ನಮ್ಮ ಭಾರತ ಮತ್ತು ಪಾಕಿಸ್ತಾನ ಅಂತ ನನ್ನ ದೇಶ ವಿಭಜನೆ ಆಗುವುದಾದರೆ ನನ್ನ ದೇಹನ ಇಬ್ಬಾಗಿ ಹೋಗಲಿ ಅಂತ ಹೇಳ್ತಾರಲ್ಲ, ಬಹುಶಃ ಆ ಸಂದರ್ಭದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಹಾಗೂ ನೆಹರು ಅವರ ಮಹತ್ವಾಕಾಂಕ್ಷೆ ಈ ಕೆಲಸ ಮಾಡಿದೆ ಅಂತ ನಾವ್ಯಾಕೆ ಅರ್ಥ ಮಾಡಿಕೊಳ್ಬಾರ್ದು, ನಾವ್ಯಾಕೆ ಅದರ ಬಗ್ಗೆ ತಿಳಿದುಕೊಳ್ಬಾರ್ದು? ಹೀಗೆ ಪ್ರತ್ಯೇಕವಾಗಿ ಅಲ್ಲದೆ ಹೋದಾಗ ಗಾಂಧೀಜಿಯವರು ಆ ಥರ ಮಾಡಲಿಕ್ಕೆ ಸಾಧ್ಯ ಇತ್ತ ಅನ್ನುವ ಸಮಗ್ರತೆಯನ್ನು ಕೂಡ ನಾವು ಗಮನಿಸಬೇಕು. 1932 ಇಂಗ್ಲೆಂಡ್ನ ದುಂಡು ಮೇಜಿನ ಸಭೆಯಲ್ಲಿ
ಅಂಬೇಡ್ಕರ್ ಅವರು ಮಾಡಿದಂತಹ ಭಾಷಣ ಓದಿದಂಥ ಗಾಂಧಿ ಅವರನ್ನ ಭಾರತ ಪ್ರಥಮ ದರ್ಜೆಯ ವ್ಯಕ್ತಿ ಅಂತ ಕರೀತಾರೆ. ಭಾರತ ಪ್ರಥಮ ದರ್ಜೆಯ ವ್ಯಕ್ತಿ ಅಂತ ಕರೆದಂಥ ಮಹಾತ್ಮ ಗಾಂಧೀಜಿಯವರು ಕೊಟ್ಟಿಯಾಗಲಿಕ್ಕೆ ಹೇಗೆ ಸಾಧ್ಯ? ನಾವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು ಕಡೆ ದೇವನೂರು ಮಾದೇವರು ಒಂದು ಮಾತು ಹೇಳ್ತಾರೆ, ವಿದೇಶಿ ಅನ್ನೊಬ್ಬ ಗಾಂಧಿ ಅನ್ನುವ ಸಿನಿಮಾವನ್ನು ಮಾಡಿದಾಗ ಅದನ್ನು ತಳ ಸಮೂಹದ ಜನಗಳು ಯಾರು ನೋಡಬಾರ್ದಂತ ಕೆಲವು ಸಂಘಟನೆಗಳು ಕರೆ ಕೊಟ್ಟರು. ಆದರೆ ದೇವನೂರು ಮಹಾದೇವರು ಮಾತ್ರ ತುಂಬ ವಿಭಿನ್ನವಾದಂಥ ಒಂದು ಹೇಳಿಕೆಯನ್ನು ನೀಡಿದರು. ಅದೇನೆಂದರೆ, ಪ್ರಜ್ಞಾವಂತಿಕೆ, ಪ್ರತಿಭಟನೆ, ಸತ್ಯಾಗ್ರಹ, ಧರಣಿ ಇವು ಯಾರಿಗೆ ಬೇಕಾಗಿವೆಯೋ, ಅವರು ಯಾರು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಂತ ಅನ್ನುವ ಮನಸ್ಸಿದೆಯೋ ಅವರು ಖಂಡಿತವಾಗಿಯೂ ಗಾಂಧಿಯ ಸಿನಿಮಾನವನ್ನು ನೋಡಲಿ ಅಂತ ಹೇಳಿದರು. ದೇವನೂರು ಮಾದೇವರ ಮಾತನ್ನು ಗಮನಿಸುವ ಮೂಲಕ, ಕೇಳುವ ಮೂಲಕ, ನೋಡುವ ಮೂಲಕ ನಮ್ಮ ತಪ್ಪು ಅಭಿಪ್ರಾಯವನ್ನು ತಿದ್ದಿಕೊಂಡು ನಡೆಯೋಣ ಅಂತ ಹೇಳ್ತಾ, ಕೊನೆಗೆ ಈ ಮಹಾತ್ಮ ಗಾಂಧೀಜಿಯವರ ಕುರಿತು ನನ್ನ ತಂದೆ ಲಿಂಗಣ್ಣ ಸತ್ಯಂಪೇಟೆಯವರು ಬರೆದಂಥ ಒಂದು ಹಾಡನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ಏನೆನ್ನಲಿ ತಾತ ಏನೆನ್ನಲಿ, ಏನೆನ್ನಲಿ ನಿಮ್ಮನ್ನೇನೆನ್ನಲಿ, ಬೊಚ್ಚು ಬಾಯಿ ಸುಂದರ ಬರೀ ಮೈಯ ಸಿರಿವಂತ, ಊರು ಗೊಲ್ಸರದಾರ ಬರೀ ಗೈಯ ಬಲವಂತ, ಸ್ವಾತಂತ್ರ್ಯ ಭೂಕಂಪ ಉಕ್ಕಿದ ಅನುಕಂಪ, ಪ್ರೀತಿಯೇ ಕವಿತೆ ರೂಪಾಯಿತೋ ಈ ನೆಲದಾಗ, ಪ್ರೀತಿಯ ಕವಿತೆ ರೂಪಾಯಿತೋ. ಹ್ಯಾಂಗಿದ್ದರೋ ತಾತ ಹ್ಯಾಂಗಿದ್ದರೋ, ಏನೆನ್ನಲಿ ತಾತ ಏನೆನ್ನಲಿ, ಉಣಲಿಲ್ಲ ಉಡಲಿಲ್ಲ ಸುಖ ನಿದ್ದೆ ಪಡಲಿಲ್ಲ, ಮಡದಿಯೊಳ್ ಮೊಹವಿಲ್ಲ ಮಕ್ಕಳ ಮುದ್ದಿಸಲಿಲ್ಲ, ಸ್ವಂತದ ಸುಖವೆಲ್ಲ ಸುಟ್ಟರುಹಿ ಹೋಯಿತಲ್ಲ, ಸೈರಣೆಯೇ ಒಳೆಯಾಗಿ ಹರಿದಾಡಿತೋ, ಸೈರಣೆಯೇ ಒಳೆಯಾಗಿ ಹರಿದಾಡಿತೋ. ಏನೆನ್ನಲಿ ತಾತ ಏನೆನ್ನಲಿ, ಏನೆನ್ನಲಿ ನಿಮ್ಮನ್ನೇನೆನ್ನಲಿ, ಎಲ್ಲರ ನೋವನೆಲ್ಲ ನೀನೊಬ್ಬನೇ ನುಂಗಿದೆಲ್ಲ, ಮಳೆಗಾಳಿ ಬಿಸಿಲೂಟ ಉಪವಾಸ ಜೇಲೆಲ್ಲ, ಗುಂಡಿನ ಸುರಿ ಮಳೆಗೆ ಎದೆಗೊಟ್ಟು ನಿಂತೆಲ್ಲ, ಸೈರಣೆಯೇ ಹೊಳೆಯಾಗಿ ಹರಿದಾಡಿತೋ ಈ ನೆಲದಾಗ, ಸೈರಣೆಯ ಒಳೆಯಾಗಿ ಹರಿದಾಡಿತೋ. ಏನೆನ್ನಲಿ ತಾತ ಏನೆನ್ನಲಿ, ಏನೆನ್ನಲಿ ನಿಮ್ಮನ್ನೇನೆನ್ನಲಿ. ಎಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು, ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ.